ಅಮಿತ್ ಶಾ ಭೇಟಿಯಾಗಿ ಚರ್ಚಿಸಿದ್ದಾರೆ। ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ। ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಸಂದರ್ಭದಲ್ಲಿ ಬರಗಾಲದ ಬಗ್ಗೆ ವಿಸ್ತೃತವಾದಂತ ಚರ್ಚೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ। ಆದಷ್ಟು ಬೇಗ ಬರ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ। ಕೇಂದ್ರ ಗೃಹ ಸಚಿವರತ್ರ ನರೇಗಾ ಕಾರ್ಯಾವಧಿಯನ್ನು ಏರಿಕೆ ಮಾಡುವಂತೆ ಕೂಡ ಮನವಿಯನ್ನು ಮಾಡಿದ್ದಾರೆ। ಭೇಟಿಯ ಸಂದರ್ಭದಲ್ಲಿ ಆದಷ್ಟು ಬೇಗ ಪರಿಹಾರವನ್ನು ನೀಡಬೇಕು, ನರೇಗಾ ಕಾರ್ಯಾವಧಿಯನ್ನು 100 ದಿನಗಳಿಂದ 150 ದಿನಕ್ಕೆ ಏರಿಕೆ ಮಾಡಿ ಅನ್ನೋ ಮನವಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿಯ ವೇಳೆ ಮಾಡಿದ್ದಾರೆ ಎಂಬ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ। ದೆಹಲಿಯ ಪ್ರವಾಸದಲ್ಲಿ ಇರುವಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ। ಇನ್ನು ಜಗದೀಶ್ ಮಾಹಿತಿಯನ್ನು ನೀಡ್ತಾ ಇದ್ರು। ಜಗದೀಶ್ ನೋಡಿ, ಸಿದ್ದರಾಮಯ್ಯನವರು ನೇರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ, ಒಂದಷ್ಟು ಮಾತುಕತೆಯನ್ನ ಮಾಡಿರುವಂತದ್ದು ಜಗದೀಶ್ ಇವತ್ತು। ಹೌದು ಮಧುಸೂದನ್, ನಿನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಇವತ್ತು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಆಡಿದ್ದಾರೆ। ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರದ ಹಿನ್ನೆಲೆಯಲ್ಲಿ ಕೊಡಬೇಕಾಗಿರ್ತಕ್ಕಂತಹ ಹಣವನ್ನ ಬೇಡಿಕೆಯನ್ನು ಇಟ್ಟಿರುವಂಥದ್ದು, ಬಟ್ ಬರೋಬ್ಬರಿ 18,177 ಕೋಟಿ ರೂಪಾಯಿಗಳನ್ನ ಬೇಡಿಕೆಯನ್ನು ಇಟ್ಟಿದ್ದಾರೆ। ಅದರಲ್ಲಿ ಬರ ನಿರ್ವಹಣೆಗಾಗಿ 12,577 ಕೋಟಿಗಳಾಗಿರ್ಬೋದು, ಅದರ ಜೊತೆಗೆ 566 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಮತ್ತೆ 363 ಕೋಟಿ ರೂಪಾಯಿ ಜಾನುವಾರುಗಳಿಗೆ ಏನಂದ್ರೆ ಮೇವಿಗೆ ಆಗಿ ಏನಂತಂದ್ರೆ ಕೊಡಬೇಕು ಅನ್ನುವಂತಹ ಮನವಿಯನ್ನು ಇಟ್ಟಿದ್ದಾರೆ। ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ ನರೇಗಾ ವಿಚಾರದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಂದ್ರೆ ನರೇಗಾದಲ್ಲಿ ಈಗಾಗಲೇ 100 ದಿವಸಗಳ ಕಾಲಕ್ಕೆ ಅವಕಾಶ ಇರುತ್ತೆ, ಏನಂದ್ರೆ ಜನರಿಗೆ ಉದ್ಯೋಗವನ್ನು ಕೊಡುವಂಥದ್ದು, ಅದು 150 ದಿನಕ್ಕೆ ಏರಿಕೆಯನ್ನ ಮಾಡಿಸಬೇಕು ಅಂತ। ಕಾರಣ ಏನು ಅಂತಂದ್ರೆ ಕೇಂದ್ರ ಸರ್ಕಾರದ ಒಂದು ಏನಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಬರದ ಸಂದರ್ಭದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಬರ ಇತ್ತು ಅಂತಂದ್ರೆ ಅಲ್ಲಿ ದಿನಗೂಲಿಯ ದಿನವನ್ನ ಹೆಚ್ಚಳ ಮಾಡೋದಕ್ಕೆ ಅವಕಾಶ ಇದೆ, ಆ ಒಂದು ಅವಕಾಶವನ್ನ ಸದುಪಯೋಗ ಪಡ್ಕೊಳ್ಬೇಕು। ಯಾಕಂದ್ರೆ ರಾಜ್ಯದಲ್ಲಿ ಬಹುತೇಕ 200-200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಇದೆ, 196ರಲ್ಲಿ ಭೀಕರವಾದಂತಹ ಬರ ಇದೆ ಅನ್ನುವಂತಹ ವರದಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ। ಮತ್ತೆ ಅದ್ರ ಜೊತೆಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲೂ ಸಹಿತ ನಿರಂತರವಾಗಿ ವರದಿಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದೆ, ಅಷ್ಟಾದರೂ ಸಹಿತ ಇನ್ನುವರೆಗೂ ಸಹಿತ ಹಣ ಬಿಡುಗಡೆ ಆಗದೇ ಇರುವಂತಹ ಕಾರಣಕ್ಕಾಗಿ ಈಗ ಹೈ ಕಮಿಟಿಗೆ ಈಗಾಗಲೇ ಈ ಒಂದು ಬರದ ಅಧ್ಯಯನದ ಟೀಮ್ ಕೊಟ್ಟಿರ್ತಕ್ಕಂತಹ ವರದಿ ರೆಫರೆನ್ಸ್ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಯಾವ ರೀತಿಯಾಗಿ ಏನಂತಂದ್ರೆ ಕ್ರಮಗಳನ್ನು ಕೈಗೊಳ್ಳಬೇಕು, ಬರದ ಏನಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳ ಅಡಿಯಲ್ಲೇ ನಮ್ಗೆ ಏನಂತಂದ್ರೆ ನೀವು ಏನಂದ್ರೆ ಅನುದಾನವನ್ನು ಕೊಡಬೇಕು ಆದಷ್ಟು ಬೇಗ ಅನ್ನುವಂತಹ ವಿಚಾರ ಮೆನ್ಷನ್ ಮಾಡಿದ್ದಾರೆ। ಯಾಕಂದ್ರೆ ಬರ ಈಗಾಗಲೇ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 4 ತಿಂಗಳಿಂದಲೂ ಸಹಿತ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ರೈತರಿಗೆ ಎಫೆಕ್ಟ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಆದಷ್ಟು ಬೇಗ ಪರಿಹಾರ ಕೊಡಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಇದೆ। ಹಾಗಾಗಿ ಒಟ್ಟು ಟೋಟಲ್ ಓವರ್ ಆಲ್ ಆಗಿ ಕೇಳಿರುವಂಥದ್ದು 18,177 ಕೋಟಿ ರೂಪಾಯಿ ಹಣವನ್ನ ಕೇಳಿದ್ದಾರೆ। ಅದರ ಜೊತೆಗೆ ನರೇಗಾ ಮತ್ತೆ ಅದರ ಇನ್ನೊಂದು ಏನಂತಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಬೇಕಾಗಿರ್ತಕ್ಕಂತಹ ಹಣ 5,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಇದರಲ್ಲಿ ಬಜೆಟ್ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿದ್ರಲ್ಲ, ಆ ಹಣ ಇನ್ನೂವರೆಗೂ ಸಹಿತ ರಾಜ್ಯಕ್ಕೆ ಬಂದಿಲ್ಲ, ಆ ಒಂದು ಹಣದ ಬಗ್ಗೆನೂ ಸಹಿತ ಮೆನ್ಷನ್ ಮಾಡಿದ್ದಾರೆ। ಒಟ್ಟಾಗಿ ಈ ಬಾರಿಯ ದೆಹಲಿ ಪ್ರವಾಸ ಸಂದರ್ಭದಲ್ಲಿ ಒಂದು ಕಡೆಗೆ ರಾಜಕೀಯ ವಿಚಾರ ಚರ್ಚೆ ನಡೀತಾ ಇದ್ರೆ ಮತ್ತೊಂದು ಕಡೆಗೆ ರಾಜ್ಯದ ಏನಂದ್ರೆ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂತಹ ಹಣದ ವಿಚಾರವಾಗ್ಲೂ ಸಹಿತ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿರುವಂಥದ್ದು। ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।